ಆತ್ಮೀಯರೆ, ಗಲ್ಫ್ನ ರಾಷ್ಟ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಒಮನ್ನ ಮಸ್ಕತ್ನಲ್ಲಿ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ನಾನು. ಇಲ್ಲೊಂದು ವಿಶೇಷ ದಂಪತಿಗಳನ್ನು ನಿಮಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಅಂಗವೈಕಲ್ಯ ಅಂತಕ್ಕಂಥದ್ದು ಯಾವ ಸಾಧನೆಗೂ ಕೂಡ ತೊಡಕಲ್ಲ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ಈ ದಂಪತಿಗಳ ಸಾಕ್ಷಿ. ನೋಡಲಿಕ್ಕೆ ತುಂಬ ಸುಂದರವಾಗಿ ನಗುಮುಖದಿಂದ ಯಾವಾಗಲೂ ಕೂಡ ಎಲ್ಲರನ್ನೂ ಸ್ವಾಗತಿಸ್ಲಿಕ್ಕೆ ನಿಂತಿರ್ತಾರೆ. ಆದರೆ ಇವರು ಭಗವಂತನ ನಿಯಮ, ಅವರು ಡಮ್ ಅಂಡ್ ಡಫ್ ಅಂತ ಏನು ಕರಿತೀವಿ, ಮಾತನಾಡೋದಿಲ್ಲ ಬಾಯಿ ಬಿಟ್ಟು, ಆದರೆ ಅವರ ಅಂತರಂಗ ಯಾವಾಗಲೂ ಮಾತನಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಕೇವಲ ಅವರು ಡಮ್ ಅಂಡ್ ಡಫ್ ಅಷ್ಟೇ ಅಲ್ಲ, ಅವರಲ್ಲಿರ್ತಕ್ಕಂಥ ಸಾಧನೆ ಇದೆಯಲ್ಲ ಅದಕ್ಕೆ ಯಾವುದೇ ಅಂಗವೈಕಲ್ಯವೂ ಕೂಡ ಅಡ್ಡ ಬಂದಿಲ್ಲ. ಇಲ್ಲಿ ಕೆಳಗೆ ಅವ್ರು ಏನನ್ನ ಪ್ರದರ್ಶನಕ್ಕೆ ಇಟ್ಕೊಂಡಿದಾರಲ್ಲ, ಇದನ್ನು ನೋಡಿದರೆ ನಿಮಗೆ ಅವರ ಆ ಸಾಧನೆಯ ಮುಖ ಗೊತ್ತಾಗುತ್ತೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೊಂದು ಸ್ಪೆಷಲ್ ಆರ್ಟ್. ಈ ಆರ್ಟ್ನ ಮುಖಾಂತರ ಅವರು ಜಗತ್ತಿನ ಮೂಲೆ ಮೂಲೆಗೆ ತಮ್ಮ ಪರಿಚಯವನ್ನು ಮತ್ತು ತಮ್ಮ ಕಲೆಯ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ವಿಶೇಷ ಅಂತಂದರೆ ಅವರು ಫೌಂಡೇಶನ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಫಾರ್ ಡೆಫ್ ಅಂತೇನಿದೆಯಲ್ಲ, ಆ ಒಂದು ಫೌಂಡೇಶನ್ನಿನ ಮೂಲಕ ತಮ್ಮದೇ ಆದಂಥ ಒಂದು ಕಲೆಯನ್ನು ಈ ಜಗತ್ತಿಗೆ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಅವರ ಫೌಂಡೇಶನ್, ಫೌಂಡೇಶನ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಫಾರ್ ಡೆಫ್. ಅಂದರೆ ಆ ಮೂಗ ಮತ್ತು ಏನು ಕಿವಿ ಕೇಳಲಾರದಂಥ ಆ ಒಂದು ಪರಿಸ್ಥಿತಿ ಅವರಿಗಿದೆ. ಆದರೂ ಕೂಡ ಅವರು ಅದ್ಭುತವಾಗಿ ಈ ಒಂದು ಕಲೆಯನ್ನು ಹವ್ಯಾಸವಾಗಿಟ್ಟುಕೊಂಡು ಅದರ ಮೂಲಕ ಏನು ಸುಂದರವಾದಂಥ ಈ ಒಂದು ಕಲೆಯನ್ನು ಅವರು ಹ್ಯಾಂಡ್ಮೇಡ್ ಈ ಥರ ಮಾಡಿರ್ತಾರೆ. ಇದನ್ನು ಪ್ರದರ್ಶನಕ್ಕೂ ಪ್ರತಿಯೊಂದು ಕನ್ನಡ ಸಂಸ್ಕೃತಿ ಸಮ್ಮೇಳನಗಳು ಎಲ್ಲೆಲ್ಲಿ ದೇಶದ ಅಥವಾ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕೂಡ ಈ ಥರ ಮಾಡಿ ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ ಮತ್ತು ಮಾರಾಟಕ್ಕೂ ಕೂಡ ಅವಕಾಶ ಇರುತ್ತೆ. ಆಸಕ್ತರು ಅದನ್ನು ತೆಗೆದುಕೊಂಡು ಅವರನ್ನು ಬೆಂಬಲಿಸ್ಬೋದು, ಅವರಿಗೆ ಪ್ರೋತ್ಸಾಹಿಸ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ಹೇಳಲಿಕ್ಕೆ ಬರ್ತೀನಿ. ನಿಮ್ಮ ಕಲೆ, ನಿಮಗಿರುವಂಥ ಆಸಕ್ತಿ ಜಗತ್ತಿನ ಎಲ್ಲ ಮೂಲೆ ಮೂಲೆಯಲ್ಲಿ ಪ್ರಸರಿಸಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.